ದೇವದರ್ಶನ ಗುಡಾರ ಅಧ್ಯಾಯ ನಾಲ್ಕು ದೋಷ ಪರಿಹಾರ ದಿನದ ಪ್ರಥಮ ಯಜ್ಞ ಹೋರಿ ಈ ಪ್ರವಾದನ ಚಿತ್ರದ ಕೆಲಸಗಳನ್ನು ಯಾವ ರೀತಿ ಕ್ರಿಸ್ತನು ನೆರವೇರಿಸುತ್ತಾನೆಂಬುದನ್ನು ಒಂದೊಂದಾಗಿ ಹಳೆಯ ಮಾದರಿಗಳಿಂದ ಮತ್ತು ಅದರ ಪ್ರತಿ ಛಾಯಾರೂಪಗಳ ಮುಖಾಂತರ ಆತನ ಕ್ರಿಯೆಗಳನ್ನು ನೋಡೋಣ ಯೇಸು ಕ್ರಿಸ್ತನು ದೀಕ್ಷಸ್ಥಾನವಾದ ನ ತಕ್ಷಣವೇ ಹೊಸ ಜೀವಿಯಾಗಿ ಪವಿತ್ರಾತ್ಮ ಭರಿತವಾಗಿ ದೇವರ ಮುಂದೆ ತನ್ನನ್ನೇ ಸಜೀವ ಯಜ್ಞದೋಪಾದಿಯಲ್ಲಿ ನಮ್ಮ ಪಾಪಗಳಿಗೆ ಮಾತ್ರವಲ್ಲದೆ ಲೋಕದ ಸಕಲ ಜನಾಂಗದವರ ಪಾಪಗಳ ವಿಮೋಚನಾರ್ಥವಾಗಿ ಅರ್ಪಿಸಿಕೊಂಡನು ಆತನು ಪವಿತ್ರಾತ್ಮನನ್ನು ಪಡೆದು ಅಂಗಳದ ನಿಯಮಗಳಿಂದ ಬಾಹಿರನಾಗಿ ಗುಡಾರದ ಮೊದಲನೆಯ ಪರಿಶುದ್ಧ ಸ್ಥಳದಲ್ಲಿದ್ದಾನೆ ಅಲ್ಲಿ ಆತನು ಬೆಂಕಿಯಂತಿರುವ ಶೋಧನೆಗಳನ್ನು ಸುಗಂಧ ವಾಸನೆಯೋಪಾದಿಯಲ್ಲಿ ಅರ್ಪಿಸುವವನಾಗಿ ತನ್ನ ಸ್ವಾಮಿ ನಿಷ್ಠೆಯನ್ನು ದೇವರಿಗೆ ತೋರಿಸುವನಾಗಿರುವನು ಅದಲ್ಲದೆ ಮಗನ ರೂಪವನ್ನು ಹೊಂದಿದವನಾಗಿ ದೈವ ಸ್ವಭಾವದಲ್ಲಿ ಮಹಾಪರಿಶುದ್ಧ ಸ್ಥಳದೊಳಗೆ ದೋಷರಹಿತವಾದ ಆತ್ಮೀಯ ಪರಿಸ್ಥಿತಿಯಲ್ಲಿ ಪ್ರವೇಶಿಸುವ ಮುಂಚೆ ತಾನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತ್ವವನ್ನು ತೋರಿಸುವನಾಗಿರುವನು ಇಬ್ರಿಯ ಐದನೇ ಅಧ್ಯಾಯ ಎಂಟನೇ ವಚನ ಮಹಾಯಾಜಕನು ಯಜ್ಞವೇದಿಯಿಂದ ಬೆಂಕಿಯನ್ನು ಜೊತೆಯಲ್ಲಿ ರಕ್ತವನ್ನು ಎರಡು ಕೈಗಳ ತುಂಬ ಪರಿಮಳ ದ್ರವ್ಯಗಳನ್ನು ತೆಗೆದುಕೊಂಡ ಪ್ರಕಾರ ನಮ್ಮ ಕರ್ತನಾದ ಯೇಸುವು ಸಹ ಅಭಿಷೇಕದಂದಿನ ಅರಕೆಯನ್ನು ತೀರಿಸುವಂತೆ ತನ್ನ ಮೂರುವರೆ ವರ್ಷಗಳ ಸುವಾರ್ಥ ಸೇವಾವಧಿಯಲ್ಲಿ ತನ್ನ ತಂದೆಯಾದ ದೇವರಿಗೆ ಪ್ರಮಾಣಪೂರ್ವಕವಾದ ಮತ್ತು ದೋಷರಹಿತವಾದ ಬಲಿಯ ಪರಿಪೂರ್ಣತೆಯನ್ನು ತೋರಿಸುವನಾಗಿರುವನು ಸಣ್ಣಗೆ ಉಡಿ ಮಾಡಿದ ಸುಗಂಧವಾದ ಚೂರ್ಣವು ಕ್ರಿಸ್ತನ ನಿರ್ದೋಷತ್ವವನ್ನು ಪ್ರದರ್ಶಿಸುತ್ತದೆ ಯಜ್ಞವೇದಿಯ ಮೇಲಿನ ಕೆಂಡಗಳು ಆತನು ಅನುಭವಿಸಬೇಕಾದ ಕ್ಲೇಶಗಳನ್ನು ನಿರೂಪಿಸುತ್ತದೆ ಯಾಜಕನು ಈ ಕೆಂಡಗಳನ್ನು ಪರಿಶುದ್ಧ ಸ್ಥಳದ ಧೂಪವೇದಿಗೆ ಕೊಂಡೊಯ್ಯುವುದನ್ನು ಕ್ರಿಸ್ತನು ತನ್ನ ಸ್ವಂತ ಇಚ್ಛೆಯಿಂದ ನಂಬಿಗಸ್ತನಾಗಿ ತನ್ನ ಮೇಲೆ ತಂದುಕೊಳ್ಳುವ ಹಿಂಸಾಚಾರಗಳ ನಿರೂಪಣೆಯಾಗಿದೆ ಕುಂದಿಲ್ಲದ ಆತನ ಅಸ್ತಿತ್ವವು ಸುಗಂಧ ಚೂರ್ಣ ಜೀವನದ ಪರೀಕ್ಷೆಗಳಿಗೆ ಸಂಪರ್ಕವಾದಾಗ ಬೆಂಕಿ ಆತನು ದೈವ ಸಂಕಲ್ಪದ ವಿಧೇಯತ್ವಕ್ಕೆ ಸುಗಂಧ ಸುವಾಸನೆಯೋಪಾದಿಯಲ್ಲಿ ಶರಣಾಗತನಾದನು ಎಲ್ಲ ಪ್ರಸ್ತುತ ವಿಷಯಗಳಲ್ಲಿ ನಿರ್ದೋಷಿಯಾಗಿ ತೋರಿಸಲ್ಪಟ್ಟಿದ್ದಾನೆ ಯಾವ ರೀತಿ ಸುಗಂಧ ಚೂರ್ಣವು ಬೆಂಕಿಯಲ್ಲಿ ವ್ಯಯವಾಗುವುದೋ ಅದೇ ರೀತಿಯಲ್ಲಿ ತನ್ನ ಸರ್ವಸ್ವವನ್ನು ವಿಧೇಯತ್ವದಿಂದ ಒಪ್ಪಿಸಿಕೊಂಡನು ಯಾಚಕನ ತುಂಬಿದ ಎರಡು ಕೈಗಳಲ್ಲಿಯ ಚೂರ್ಣದ ಸಮರ್ಪಣೆಯು ನಮ್ಮ ಕರ್ತನ ಸಾಮರ್ಥ್ಯದ ಅಳತೆ ಮತ್ತು ಧಾರ್ಮಿಕ ಶಕ್ತಿಗಳ ಅವಶ್ಯಕತೆಗಳನ್ನು ಮತ್ತು ಅದರ ಫಲಭರಿತ ಪೂರೈಕೆಗಳನ್ನು ನಿರೂಪಿಸುತ್ತದೆ ಕ್ರಿಸ್ತನು ನೂತನ ಜೀವಿಯಾಗಿ ಪರಿಶುದ್ಧ ಸ್ಥಳದೊಳಗೆ ಚಿನ್ನದ ದೀಪಸ್ತಂಭದಿಂದ ಪ್ರಕಾಶಿಸುವ ಬೆಳಕಿನಲ್ಲಿ ಆನಂದಿಸುತ್ತಾ ಪ್ರಾಮಾಣಿಕತೆಯ ರೊಟ್ಟಿಯಿಂದ ತೃಪ್ತನಾಗಿ ಸರ್ವಶಕ್ತನಾದ ದೇವರು ಅಂಗೀಕರಿಸಲ್ಪಡುವ ಸುಗಂಧ ಧೂಪಗಳನ್ನು ಅರ್ಪಿಸುತ್ತಿರುವನು ಇದೇ ಸಮಯದಲ್ಲಿ ಹೊರಗಡೆ ಅಂಗಳದಲ್ಲಿ ಮತ್ತು ಅನತಿ ದೂರದಲ್ಲಿರುವ ಪಾಳೆಯದಲ್ಲಿ ಬೇರೊಂದು ಆಚರಣೆಯು ಅದೇ ಸಮಯದಲ್ಲಿ ಪ್ರಗತಿಯಾಗಿತ್ತಿರುವುದನ್ನು ನೋಡೋಣ ಈ ಹಿಂದೆ ಹೋರಿಯ ವಧೆಯನ್ನು ಅಂಗಳದಲ್ಲಿ ನೋಡಿದವು ಇದು ದೀಕ್ಷಸ್ಥಾನದ ಸಮಯದಲ್ಲಿ ಮೂವತ್ತು ವರ್ಷ ಪ್ರಾಯದ ಯೇಸುವನ್ನು ಸೂಚಿಸುವುದು ವಧಿಸಲ್ಪಟ್ಟ ಹೋರಿಯ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಇಡಲ್ಪಟ್ಟಿದೆ ಅದರೊಂದಿಗೆ ಜೀವದಾಯಕವಾಗಿರುವ ಹುರಳಿ ಕಾಯಿಗಳು ಮತ್ತು ಇನ್ನಿತರ ಅಂಗಗಳು ಸಹ ಇಡಲ್ಪಟ್ಟಿದೆ ಹೋರಿಯಲ್ಲಿ ಬಹಳವಾಗಿ ಕೊಬ್ಬಿರುವುದರಿಂದ ಅದು ಅತಿ ಉಗ್ರವಾಗಿ ಹುರಿಯುತ್ತದೆ ಆದುದರಿಂದ ಮೋಡದಂತೆ ಒಗೆಯು ದೇವರಿಗೆ ಸುಗಂಧ ವಾಸನೆಯಾಗಿ ಅಂಗಳದಲ್ಲಿರುವ ಎಲ್ಲರ ಮತ್ತು ಲೇವಿಯರ ದೃಷ್ಟಿಯಲ್ಲಿ ನಂಬಿಗಸ್ಥರ ಮತ್ತು ವಿಶ್ವಾಸವುಳ್ಳವರ ಎಲ್ಲ ಕುಟುಂಬದವರು ಮೇಲೇರುವುದನ್ನು ನೋಡುವರು ಏಸುವಿನ ಬಲಿಯು ಈ ರೀತಿಯಾಗಿ ನಂಬಿಕೆಯುಳ್ಳ ಮಾನವರಿಗೆ ಗೋಚರವಾಗಿದೆ ಅವರು ಯೇಸು ಕ್ರಿಸ್ತನ ದೈವಭಕ್ತಿ ಆತನು ಸ್ವತಃ ಬಲಿಯಾದುದು ಮತ್ತು ಆತನ ಪ್ರೀತಿ ವಾಸ್ತಲ್ಯಗಳು ಕೊಬ್ಬು ದೇವರಿಗೆ ಸುಗಂಧ ವಾಸನೆಯಾಗಿ ಅರ್ಪಿತವಾದ ಯಜ್ಞಗಳನ್ನು ಮೂರೂವರೆ ವರ್ಷದ ಆತನ ಸುವಾರ್ತಾ ಸೇವೆಯಲ್ಲಿ ನೋಡಿದರು ದೇವರು ಆತನನ್ನು ಎಲ್ಲ ಕಾಲದಲ್ಲಿಯೂ ಮೆಚ್ಚಿದ್ದಾನೆಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಯಹೋವನ ದೃಷ್ಟಿಗೆ ಕಾಣುವ ಪರಿಶುದ್ಧ ಸ್ಥಳದಲ್ಲಿ ಎಲ್ಲ ಘನತೆ ಗೌರವ ಮತ್ತು ವೈಭವ ಪೂರ್ಣವಾಗಿ ಚಿನ್ನದ ದುಪಾರಾತಿಯಿಂದ ಹೊರಡುವ ಸುಗಂಧ ಸುವಾಸನೆಗಳನ್ನು ನೋಡದೆ ಇದ್ದರು ಅಂಗಳದಲ್ಲಿ ನಡೆದ ಕಾರ್ಯಗಳನ್ನು ಮಾಂಸ ಶರೀರಗಳಾಗಿ ನೋಡಿ ಆತನು ಅಂಗೀಕಾರವಾಗುವುದನ್ನು ತಿಳಿದುಕೊಳ್ಳುವರು ಈ ಎರಡು ಸ್ಥಳಗಳಲ್ಲಿ ಬೆಂಕಿಯು ಹುರಿಯುತ್ತಿರುವಾಗ ಅಂಗಳದಲ್ಲಿ ಕೊಬ್ಬು ಮತ್ತು ಪರಿಶುದ್ಧ ಸ್ಥಳದಲ್ಲಿ ಹುರಿಯುವ ಸುಗಂಧ ದ್ರವ್ಯಗಳು ಮತ್ತು ಇವೆರಡರಿಂದ ಏಕಕಾಲದಲ್ಲಿ ಮೇಲಕ್ಕೇರುವ ಸುಗಂಧ ವಾಸನೆ ಪಾಳೆಯದ ಹೊರಗೆ ಮತ್ತೊಂದು ಬೆಂಕಿಯು ಹುರಿಯುತ್ತಿರುವುದು ಅಲ್ಲಿ ಶರೀರದ ಮಾಂಸವು ನಾಶವಾಗುತ್ತಿರುವುದು ವಚನ ಇಪ್ಪತ್ತೇಳು ಯೇಸುವಿನ ಕ್ರಿಯೆಗಳನ್ನು ಪ್ರಪಂಚವು ನೋಡಿದ ಹಾಗೆ ತೋರಿಬರುವುದು ಅವರಿಗೆ ಕ್ರಿಸ್ತನು ನಡೆದ ತ್ಯಾಗಮಯವಾದ ಜೀವನವು ಉಚ್ಚುತನವೆಂದು ತೋರಿಬರುವುದು ಮಾನವನಿಗೋಸ್ಕರ ವಿಮೋಚನಾರ್ಥವಾದ ಬೆಲೆಯ ಅವಶ್ಯಕತೆಯನ್ನು ಅವರು ಗ್ರಹಿಸಲಾರರು ಅಥವಾ ವಿಧೇಯಾತ್ಮಕ ಪ್ರೇರಣೆಯನ್ನು ತಂದೆಯಾದ ದೇವರು ವೀಕ್ಷಿಸಿದಂತೆ ನೋಡಲಾರರು ನಮ್ಮ ಕರ್ತನ ವಾಸ್ತಲ್ಯದ ಪರಿಪೂರ್ಣತೆಯನ್ನು ಮತ್ತು ಸ್ವಾರ್ಥ ತ್ಯಾಗಗಳನ್ನು ನಂಬಿಗಸ್ತರು ಅಂಗಳದ ದೃಷ್ಟಿಯಿಂದ ನೋಡಿದಂತೆ ಅವರು ನೋಡಲಾರರು ಆತನಿದ್ದ ದಿನಗಳಲ್ಲಿ ಅಥವಾ ಅಂದಿನಿಂದ ತಮ್ಮ ಆದರ್ಶ ವೀರನಂತಾಗಲಿ ಅಥವಾ ಮಾರ್ಗದರ್ಶಿಯಂತಾಗಲಿ ಆತನನ್ನು ಗಮನಿಸಲಿಲ್ಲ ಆತನಲ್ಲಿದ್ದ ಸ್ವಾಭಾವಿಕವಾದ ಗುಣಗಳನ್ನು ಮುಖ್ಯವಾಗಿ ದುರ್ಬಲವಾದವುಗಳೆಂದು ತುಚ್ಛವಾಗಿ ನೋಡಿದರು ಆ ಗುಣಗಳನ್ನು ಮೆಚ್ಚುವ ವಾಸ್ತಲ್ಯದ ಅರಿವು ಅವರಿಗಿದ್ದಿಲ್ಲ ಅವರಿಗೆ ಆತನ ತ್ಯಾಗವು ಅಸಹ್ಯವಾಗಿಯೂ ತುಚ್ಛವಾಗಿಯೂ ಪರಿಣಮಿಸಿದೆ ತಿರಸ್ಕೃತವಾಗಿಯೂ ತುಚ್ಛವಾಗಿಯೂ ಮತ್ತು ಪರಕೀಯರಂತೆ ತಮ್ಮ ಮುಖಗಳನ್ನು ಹೊರೆ ಮಾಡಿಕೊಂಡರು ಇದೇ ರೀತಿಯಾಗಿ ಇಸ್ರಾಹೇಲರು ಸಹ ಉರಿಯುವ ಆ ಪ್ರಾಣಿಯ ಹೆಣದ ದುರ್ಗಂಧದಿಂದ ಬೇಸರವಾಗಿದ್ದರು ಯೇಸು ಕ್ರಿಸ್ತನ ಮೂರೂವರೆ ವರ್ಷಗಳ ಜೀವನವೆಲ್ಲವೂ ಈ ಮೂರು ಭಾವ ಚಿತ್ರಗಳಿಂದ ಯಾವ ರೀತಿ ಆವರಿಸಿದೆ ಎಂದು ನೋಡುವವರಾಗಿದ್ದೇವೆ ಆತನ ದೋಷರಹಿತವಾದ ಮನುಷ್ಯತ್ವದ ಬಲಿಯ ಜಗತ್ತಿನ ದೃಷ್ಟಿಯಲ್ಲಿ ತುಚ್ಛವಾಗಿಯೂ ಮತ್ತು ಹುಚ್ಚುತನವಾಗಿದ್ದರೂ ನಂಬಿಗಸ್ಥರ ನೋಟದಲ್ಲಿ ದೇವರಿಂದ ಸ್ವೀಕರಿಸಲ್ಪಟ್ಟ ಸಮರ್ಪಣಾ ಯಜ್ಞವಾಗಿದೆ ಇದು ಯಹೋವನ ದೃಷ್ಟಿಯಲ್ಲಿ ಸುಗಂಧ ವಾಸನೆಯಾಗಿದೆ ಇವೆಲ್ಲವುಗಳು ಒಮ್ಮೆಲೆ ಇದ್ದಕ್ಕಿದ್ದ ಹಾಗೆ ಶಿಲುಬೆಯಲ್ಲಿ ತೀರಿಹೋಯಿತು ಯು ಯಜ್ಞದ ಹೋರಿಯು ಸಂಪೂರ್ಣವಾಗಿ ಮುಗಿಸಲ್ಪಟ್ಟಿತು ಕೊಬ್ಬು ಸಂಪೂರ್ಣವಾಗಿ ವ್ಯಯವಾಯಿತು ಸುಗಂಧ ಚೂರ್ಣವೆಲ್ಲವೂ ಅರ್ಪಿಸಲ್ಪಟ್ಟಿತು ಆಗ ಯೇಸುವು ಮಹಾಶಬ್ದದಿಂದ ತೀರಿತು ಎಂದು ಕೂಗಿ ಪ್ರಾಣ ಬಿಟ್ಟನು ಈ ರೀತಿಯಾಗಿ ಮನುಷ್ಯಕುಮಾರನಾದ ಯೇಸು ಕ್ರಿಸ್ತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನೇ ಅರ್ಪಿಸಿಕೊಂಡನು ಚಿನ್ನದ ವೇದಿಕೆಯಿಂದ ಹೊರಟ ಸುಗಂಧ ಸುವಾಸನೆಯು ಮಹಾಯಾಜಕನಿಗೆ ಮುಂದಾಗಿ ಎರಡನೆಯ ತೆರೆಯ ಅಡಿಯಿಂದ ಮಹಾಪರಿಶುದ್ಧ ಸ್ಥಳದೊಳಗೆ ಆವರಿಸಿದ್ದು ಆಹ್ಲಾದಕರವಾಗಿರುತ್ತದೆ ಇದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಲ್ಲಿಸಿದ ಮೂರುವರೆ ವರ್ಷಗಳ ಸೇವೆಯು ಪರಿಶುದ್ಧ ಸ್ಥಳದಲ್ಲಿ ಅಂಗೀಕಾರವಾದ ಸುಗಂಧ ಸುವಾಸನೆಯಂತೆಯೂ ಮತ್ತು ಪವಿತ್ರಾತ್ಮನನ್ನು ಪಡೆದುಕೊಂಡವನಾಗಿ ಅಭಿಷಕ್ತನಾದ ಸ್ಥಿತಿಯಲ್ಲಿ ಎರಡನೆಯ ತೆರೆಯ ಆಚೆ ಮರಣದ ಮುಖಾಂತರ ಪ್ರವೇಶಿಸಿದ್ದನ್ನು ಸೂಚಿಸುತ್ತದೆ ಮೂರು ದಿನಗಳವರೆಗೆ ತೆರೆಯ ಹಡಿಯಲ್ಲಿ ಮರಣ ವ್ಯವಸ್ಥೆಯಲ್ಲಿದ್ದನು ನಂತರ ಪೂರ್ಣ ದೈವ ಸ್ವಭಾವದಲ್ಲಿ ಭೌತಿಕ ಶರೀರವನ್ನು ತ್ಯಜಿಸಿ ತೆರೆಯ ಆಚೆ ದೇವರ ಪ್ರತಿರೂಪದಲ್ಲಿ ಪುನರುಸ್ಥಾನವಾದನು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಸಂಬಂಧದಲ್ಲಿ ಜೀವಂತನಾಗಿ ಬದುಕುವನಾದನು ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಮಾನವನಾಗಿ ಆತ್ಮಿಕ ದೇಹವಾಗಿ ಎದ್ದು ಬರುವುದು ಈ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅತಿ ಪರಿಶುದ್ಧವಾದ ಸ್ಥಿತಿಯಲ್ಲಿ ಪುನರುಸ್ಥಾನದಿಂದ ಪರಿಪೂರ್ಣವಾದ ಜೀವಿಯಾದನು ಒಂದು ಪೇತ್ರ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಒಂದು ಕೊರಿಂತ ಹದಿನೈದನೇ ಅಧ್ಯಾಯ ನಲವತ್ನಾಲ್ಕನೇ ವಚನ ದೋಷ ಪರಿಹಾರಕ ರಕ್ತವನ್ನು ದೇವರಿಗೆ ಒಪ್ಪಿಸುವುದೇ ನಮ್ಮ ಕರ್ತನ ಮುಂದಿನ ಕಾರ್ಯವಾಗಿರುವುದು ವಚನ ಹದಿನಾಲ್ಕು ಇದು ನಮ್ಮ ವಿಮೋಚನಾರ್ಥವಾದ ಬೆಲೆಯಾಗಿದೆ ನಿಮಗೆ ಬಿಡುಗಡೆ ಆದದ್ದು ಕ್ರಿಸ್ತನ ಅಮೂಲ್ಯವಾದ ಬಲಿಯಿಂದ ಕೂಡಿದ ರಕ್ತದಿಂದಲೇ ಒಂದು ಪೇತ್ರ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಕೃಪಾಸನದ ಮೇಲೆ ಕೆರೋಬಿಗಳ ಮಧ್ಯೆ ರ ರಾಜಿಸುತ್ತಿರುವ ಬೆಳಕನ್ನು ನಿರೂಪಿಸುವ ಯಹೋವನ ಸನ್ನಿಧಿಯಲ್ಲಿ ಯಾಜಕನು ಈ ರಕ್ತವನ್ನು ಯಹೋವನಿಗೆ ಸಮರ್ಪಿಸುವನು ಅಥವಾ ಸಿಂಪಡಿಸುವನು ಅಂದರೆ ಕೃಪಾಸನದ ಮೇಲೆ ಮತ್ತು ಅದರ ಮುಂದೆ ಹೀಗೆ ನಲವತ್ತು ದಿವಸಗಳ ನಂತರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಹೀಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಿದನು ನಮ್ಮ ಪರವಾಗಿ ಮತ್ತು ನಮ್ಮ ವಿಮೋಚನಾರ್ಥದ ಕ್ರಯವಾಗಿ ಕಲ್ವರಿಯಲ್ಲಿ ಅದೇ ತಾನೇ ಪೂರೈಸಿದ ಯಜ್ಞದ ಶ್ರೇಷ್ಠತೆ ಮತ್ತು ಪ್ರಯೋಜನದ ಸಂದರ್ಶನ ಮತ್ತು ಪರಿಚಯವನ್ನು ಮಾಡಿಕೊಟ್ಟಿರುತ್ತಾನೆ ಇಬ್ರಿಯ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ದೇವರು ಈ ವಾಕ್ಯವನ್ನು ಆಶೀರ್